ಗ್ಯಾರಂಟಿ ಸರ್ಕಾರದ ಬಗ್ಗೆ ಕೈ ಶಾಸಕರಿಂದ ಸ್ಫೋಟಕ ಸುದ್ದಿ ಬಹಿರಂಗ ಆಗಿರುವಂತೆ ಒಂದೇ ಒಂದು ಸ್ಫೋಟಕ ಸುದ್ದಿ ಇಡೀ ರಾಜ್ಯ ರಾಜಕಾರಣವನ್ನೇ ಸಂಚಲನ ಮೂಡಿಸ್ತಾ ಇದೆ। ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಆಪರೇಷನ್ ಸತ್ತು ಜೋರಾಗ್ತಾ ಇದೆ। ಒಂದೇ ಒಂದು ಸ್ಟೇಟ್ಮೆಂಟ್, ಆ ಒಂದೇ ಒಂದು ಆಡಿಯೋ ಕಾಲ್ ಈಗ ಎಲ್ಲರ ತಲೆಯನ್ನ ಕೆಡಿಸಿರುವಂತದ್ದು। ಗ್ಯಾರಂಟಿ ಸರ್ಕಾರದ ಬಗ್ಗೆ ಆ ಕೈ ಶಾಸಕ ಕೊಟ್ಟಲ್ಲ ಆ ಸ್ಫೋಟಕ ಸುದ್ದಿ ಈಗ ಎಲ್ಲರನ್ನೂ ತಲೆಕೆಡಿಸಿದೆ। ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಆಪರೇಷನ್ ಕಮಲದ ಸದ್ದು ಜೋರಾಗ್ತಾ ಇದೆ। ಹಾಗಾದ್ರೆ ಬಿಜೆಪಿ ಮಾಡಿರುವಂತಹ ಪ್ಲಾನ್ ಏನು? ಇದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತಾ ಇದೆ? ಕೈಪಾಳೆಯ ಎಸ ಕೇಸರಿ ಪಾಳೆಯದ ಬಗ್ಗೆ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ। ಸರ್ಕಾರವನ್ನ ಹೇಗಾದ್ರೂ ಮಾಡಿ ಧ್ವಂಸ ಮಾಡಲೇಬೇಕು ಅನ್ನುವಂತ ನಿಟ್ಟಲ್ಲಿ ಭಾರತೀಯ ಜನತಾ ಪಾರ್ಟಿ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದೆ। ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ। ಯಾವಾಗ ಕಾಂಗ್ರೆಸ್ನ 5 ಶಾಸಕರಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆ ಅಂತ ಗೊತ್ತಾಯ್ತು। 50 ಕೋಟಿ ರೂಪಾಯಿ ಆಮಿಷ ಒಡ್ಡಿ ಶಾಸಕರನ್ನ ಸೆಳೆಯುವಂತಹ ಹುನ್ನಾರ ನಡೀತಾ ಇದೆ ಅಂತ ಇತರ ಸಿಎಂ ಸಿದ್ದರಾಮಯ್ಯನವರಿಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ನೀಡಿತು। ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ। ನನಗೆ ಹೆಚ್ಚೇನು ಗೊತ್ತಿಲ್ಲ, ಆದ್ರೆ ಸರ್ಕಾರವನ್ನ ಬೀಳ್ಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅದು ನನಗೆ ಗೊತ್ತು। ಆಪರೇಷನ್ ಕಮಲ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅದು ನನ್ನ ಕಿವಿಗೂ ಕೂಡ ಬಿದ್ದಿದೆ। ಬಿಜೆಪಿ ಈ ನಡೆ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ, ಮುಂದೆ ನಾನು ಮಾತಾಡೋದಿದೆ। ಯಾವ ಆಪರೇಷನ್ ಕಮಲವೂ ಕೂಡ ಸಕ್ಸಸ್ ಆಗಲ್ಲ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ। ಹೇಳಿದವರು ಯಾರ್ರೀ? ರವಿ ಕೇಳಬೇಕಾಗಿರೋದು ಯಾರನ್ನ? ನನಗೇನು ಇನ್ಫಾರ್ಮೇಶನ್? ನನಗೆ ಇನ್ಫಾರ್ಮೇಶನ್ನು ಬಿಜೆಪಿಯವರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ। ಬಟ್ 50 ಕೋಟಿ ಕೊಡ್ತಾ ಆಫರ್ ಮಾಡ್ತಾ ಇದ್ದಾರೆ, ಅಧಿಕಾರ ಆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಹೇಳಿರೋರು ಯಾರ್ರೀ? ರವಿ ಕೇಳಬೇಕಾಗಿರೋದು ಯಾರನ್ನ? ನನಗೇನು ಇನ್ಫಾರ್ಮೇಶನ್? ನನಗೆ ಇನ್ಫಾರ್ಮೇಶನ್ನು ಬಿಜೆಪಿಯವರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ। ಬಟ್ 50 ಕೋಟಿ ಕೊಡ್ತಾ ಆಫರ್ ಮಾಡ್ತಾ ಇದ್ದಾರೆ, ಅಧಿಕಾರ ಆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಹೇಳಿ ಗಮನಿಸ್ತಾ ಇದ್ದೀರಾ। ಸಿಎಂ ಸಿದ್ದರಾಮಯ್ಯನವರು ಇವತ್ತು ಏನು ಉಡುಪಿಯಲ್ಲಿ ಬಂಟರ ಸಂಘದ ಕ್ರೀಡಾಕೂಟದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೆರಳಿದ್ರು ಮಂಗಳೂರಿಗೆ। ಆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡ್ತಾ ಇದ್ದಾರೆ। ಸರ್ಕಾರವನ್ನ ಬೀಳ್ಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅದು ನನ್ಗೆ ಗೊತ್ತು, ಬರೋಬ್ಬರಿ 50 ಕೋಟಿ ಆಮಿಷ ಒಡ್ಡಿದ್ದಾರೆ, ಅದು ಕೂಡ ನನ್ನ ಕಿವಿಗೆ ಬಂದು ಬಿದ್ದಿದೆ। ಆದ್ರೆ ಕಾಂಗ್ರೆಸ್ನ 5 ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿದೆ, ಆದ್ರೆ ಯಾವ ಆಪರೇಷನ್ ಕಮಲವೂ ಕೂಡ ಸಕ್ಸಸ್ ಆಗೋದೇ ಇಲ್ಲ ಅದ್ ನನ್ಗೆ ಗೊತ್ತು। ನಮ್ಮ ಸರ್ಕಾರ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ, ಅವರು 50 ಅಲ್ಲ 100 ಅಲ್ಲ 200 ಕೋಟಿ ಕೊಟ್ಟರು ಕೂಡ ನಮ್ಮ ಕಾಂಗ್ರೆಸ್ನಿಂದ ಬಿಜೆಪಿಗೆ ಯಾವೊಬ್ಬ ಶಾಸಕರು ಕೂಡ ಹೋಗೋದಿಲ್ಲ ಅದು ನನಗೆ ಭರವಸೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ಸರ್ಕಾರದ ಪರವಾಗಿ ಹಾಗೆ ಶಾಸಕರ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ। ಆದ್ರೆ ಒಳಗೊಳಗೆ ಕಮಲ ಪಾಳ್ಯ ತನ್ನ ವರ್ಚಸ್ಸನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಕಾಂಗ್ರೆಸ್ ಸರ್ಕಾರವನ್ನ ಕೆಡವೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಈ ಆಪರೇಷನ್ ಕಮಲವೇ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ। ಬಟ್ ಇಲ್ಲಿ ಏನು ಕಾಂಗ್ರೆಸ್ ಶಾಸಕ ರವಿ ಗಾಣಗ ಏನ್ ಕೊಟ್ಟಿದಾರಲ್ಲ ಸ್ಫೋಟಕ ಮಾಹಿತಿ, ಅದರಿಂದ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ। ಅದರಲ್ಲೂ ಕೂಡ ಮುಖ್ಯವಾಗಿ DCM DK ಶಿವಕುಮಾರ್ ಅಂತೂ ಇತ್ತ ಶಾಸಕರಿಗೆ ಮಾಹಿತಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ। ಯಾರೊಬ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಬಾರ್ದು, ಗಮನದಲ್ಲಿ ಇಟ್ಕೊಳ್ಳಿ ನೀವು। ಇತ್ತ ಕಾಂಗ್ರೆಸ್ನ ನಾಯಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಒಂದಷ್ಟು ಟಾರ್ಗೆಟ್ ಅನ್ನ ಅಂದ್ರೆ ಆಮಿಷದ ಹಣವನ್ನ ಒಡ್ಡಿ ನಿಮ್ಮನ್ನ ಸೆಳಿಬೇಕು ಅಂತ ಅನ್ಕೊಂಡಿದ್ದಾರೆ। ಆ ಹಣಕ್ಕೆ ಆಸೆ ಬೀಳ್ಬೇಡಿ, ಯಾವುದೇ ರೀತಿಯಾದಂತಹ ರಾಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಡಿ ಅನ್ನುವಂತ ನಿಟ್ಟಲ್ಲಿ ಇತ್ತ ಉಪಮುಖ್ಯಮಂತ್ರಿಗಳಾದಂತಹ CM DK ಶಿವಕುಮಾರ್ ಕೂಡ ನೀಡಿರುವಂತದ್ದು।